ಕುಮಾರಸ್ವಾಮಿ ಹೇಳಿಕೆಗೆ ರೇಣುಕಾಚಾರ್ಯ ಕೂಡ ಟಾಂಗ್ ಕೊಟ್ಟಿಲ್ಲ. ನಮ್ಮ ಪಕ್ಷದ ಬಗ್ಗೆ ಮಾತನಾಡೋದಕ್ಕೆ ನೀವ್ಯಾರು? ನಿಮಗೆ ಅಧಿಕಾರ ಕೊಟ್ಟವರು ಯಾರು? ಪ್ರಹ್ಲಾದ್ ಜೋಶಿಯವರು ಸಿಎಂ ಆಗಬಾರ್ದ? ಜೋಶಿ ಪಕ್ಷದ ಅಧ್ಯಕ್ಷರಾಗಿದ್ದವರು, ಸಂಘಟನೆ ಮಾಡಿದವರು, ಮೋದಿ ಹಿಂದುಳಿದ ವರ್ಗದವರು ಪ್ರಧಾನಿಯಾಗಿದ್ದಾರೆ, ಯಾರು ಸಿಎಂ ಆಗ್ತಾರೆ ಅನ್ನೋದು ಈಗ ಅಪ್ರಸ್ತುತ. ನಮ್ಮ ಪಕ್ಷದ ಬಗ್ಗೆ ಮಾತನಾಡೋದಕ್ಕೆ ನೀವ್ಯಾರು ಅಂತ ಪ್ರಶ್ನಿಸಿದ್ದಾರೆ ರೇಣುಕಾಚಾರ್ಯ. ಎಚ್ಡಿಕೆ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಇಲ್ಲಿ ಯಾರು ಮುಖ್ಯಮಂತ್ರಿ ಆಗ್ತಾನೆ ಅನ್ನೋದು ಹೇಳೋದು ಅಪ್ರಸ್ತುತ. ಇವರು ನಮ್ಮ ರಾಷ್ಟ್ರೀಯ ನಾಯಕರು, ಸಂಘ ಪರಿವಾರ, ಅದು ನಮ್ಮ ಪಕ್ಷದ ನಿರ್ಣಯ. ಯಾಕೆ ಪ್ರಹ್ಲಾದ್ ಜೋಶಿ ಆಗಬಾರ್ದ? ಪ್ರಹ್ಲಾದ್ ಜೋಶಿ ಅವರೇನು ಪಾರ್ಟಿ ಬಿಟ್ಟು ಅಲ್ಲಾಡಿದ್ದಾರೆ? ಅವ್ರು ರಾಜ್ಯದ ಅಧ್ಯಕ್ಷರಾಗಿದ್ದಾರೆ. ಅಧ್ಯಕ್ಷರಾಗಿ ಸಂಘಟನೆ ಮಾಡಿ ಲೋಕಸಭೆ ಈಗ ಈ ಪ್ರಸ್ತುತ ಅವರು ಕೇಂದ್ರದ ಸಚಿವರಾಗಿ ಕೆಲವು ರಾಜ್ಯಗಳಲ್ಲಿ ಉಸ್ತುವಾರಿಯಾಗಿ ಅಧಿಕಾರಕ್ಕೆ ತಂದಿದ್ದಾರೆ. ಹಾಗಾಗಿ ಪ್ರಹ್ಲಾದ್ ಜೋಶಿಯವರು ಯಾಕೆ ಆಗಬಾರ್ದು? ನೋಡಿ, ಇಲ್ಲಿ ಜಾತಿ ಬ್ರಾಹ್ಮಣರು ಆ ಬ್ರಾಹ್ಮಣರು ಅಂತ ಹೇಳ್ಕೋಬೇಡ್ರಿ. ಇಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಸಾಮಾನ್ಯ ಕಾರ್ಯಕರ್ತರು ಕಾರ್ಯಕರ್ತರಿಗೆ ಅವಕಾಶ ಇದೆ. ಉದಾಹರಣೆಗೆ ನರೇಂದ್ರ ಮೋದಿ ಹಿಂದುಳಿದ ವರ್ಗದ್ರು, ಗುಜರಾತಲ್ಲಿ ಮುಖ್ಯಮಂತ್ರಿ ಆದರು, ಎರಡನೇ ಬಾರಿ ಪ್ರಧಾನಮಂತ್ರಿ, ಉತ್ತಮವಾದ ಕೆಲಸ ಮಾಡ್ತಾರೆ. ಯಾಕಾಗಬಾರ್ದು? ಯಾರಾದರೂ ಆಗ್ಬಾರ್ದು? ಭಾರತೀಯ ಜನತಾ ಪಾರ್ಟಿಯಲ್ಲಿ ಸಂಘಟನೆ ಶಕ್ತಿ ಯಾರಿಗಿರುತ್ತೆ? ವರಿಷ್ಠರ ಅಭಿಪ್ರಾಯ ಮಾಡಿ ತಪ್ಪೇನಿದ್ರಿ? ನಿಮಗೆ ಯಾಕೆ ರೀ? ನಿಮ್ಮ ಪಕ್ಷ ನಿಮ್ಮ ಕಂಟ್ರೋಲ್ ಇಲ್ಲ, ನಿಮ್ಮ ತಟ್ಟಲ್ಲಿ ಏನು ಬಿದ್ದಿದೆ ನೋಡಿ ಕೇಳ್ರಿ. ನಮ್ಮ ಪಾರ್ಟಿ ಬಗ್ಗೆ ಮಾತಾಡಿ ನೀವ್ಯಾರ್ರಿ? ಇಲ್ಲಿ ಯಾರು ಮುಖ್ಯಮಂತ್ರಿ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.